ಹಣೆ ಬರ ನಾವು ಎಲ್ಲವೂ ಮ್ಯಾಥಮೆಟಿಕ್ಸ್ ಮಾಡಬೇಕು. ತಮಿಳ್ ಅವನು ಇಲ್ಲಿಂದ ಬಾಣ ಕೂತಾನೆ, ತೆಲುಗು ಅವ್ನು ಇಲ್ಲಿಂದ ಬಂದು ಕೂತಾನೆ, ಆಮೇಲೆ ಹಿಂದಿ ಅವನು ಯಾವ ಕಡೆಯಿಂದ ಬಂದು ಕೂತಾನೋ, ಆಮೇಲೆ ಈ ಫಿಲಮ್ ಯಾವಾಗ ಕೊಡುತ್ತೋ, ಎಲ್ಲಾ ಮ್ಯಾಥಮೆಟಿಕ್ಸ್ ಮಾಡುವಂತ ಒಂದು ದರಿದ್ರ ಸ್ಥಿತಿಯನ್ನ ನಾವು ತಲುಪಿದ್ದೀವಿ. ಆದ್ರೂ ಕೂಡ ಒಂದೇ ಒಂದು ಸ್ಮಾಲ್ ಒಂದು ಕಿಂಚಿತ್ ಚಿಕ್ಕ ಒಂದು ವರ್ಗ ಇದೆ, ವಿಕೃತ ಆನಂದ ಪಡುವಂತ ಒಂದು ವರ್ಗ ಇದೆ. ಅವ್ರು ತುಂಬಾ ಇಷ್ಟ ಕನ್ನಡ ಸರ್ವ ನಾಶ ಆದ್ರೆ ಇಷ್ಟ, ಆಮೇಲೆ ಕನ್ನಡ ಸಿನಿಮಾ ಉದ್ಧಾರ ಆಗದಿರೋದು ಇಷ್ಟ. ಇದೆಲ್ಲ ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ನೋಡಿ ನಗ್ತಾ ಇರ್ತೀನಿ. ಎಂತ ದೌರ್ಭಾಗ್ಯದ ಜನಗಳ ಮಧ್ಯ ನಾವು ಬದುಕ್ತಾ ಇದ್ದೀವಿ, ಅವ್ರು ಯಾವ ಭಾವನೆ ಇಲ್ಲ, ಒಂಥರ ರಾಕ್ಷಸ ಅವ್ರು ಏನನ್ಕೊಂತಾರೆ. ಅದು ಇದು ಒಂದು ಒಂದು ಅಷ್ಟು ಜನಾಂಗ ಒಂದಿದ್ದಾರೆ, ವೆರಿ ಸ್ಮಾಲ್. ಅವರು ಒಂದು ನೀವು ಒಂದು 10 ಲಕ್ಷ ಲೋ ಮಾಡೋರ ಮಧ್ಯ 100 ಜನ ಬರ್ತಾರೆ. ಅವರು ಎಲ್ಲ ಬಯಸ್ತಾರೆ ಕನ್ನಡ ಸಿನಿಮಾ ಎಲ್ಲ ಹಾಳಾಗೋಗ್ಲಿ, ನಮ್ದು ಆ ಪಿಕ್ಚರ್ ಇಟ್ಟಾಗ್ಲಿ, ಇವನ್ ಇಟ್ಟಾಗ್ಲಿ, ಬೇರೆ ಭಾಷೆ ಒಂದು ಇಟ್ಟಾಗ್ಲಿ, ಇವೆಲ್ಲ ಬಯಸ್ತಾರೆ. ನಮ್ಗೆ ನಂಬಿಕೆ ಮತ್ತೆ ಧೈರ್ಯ ಇರೋದು ಒಂದೇ ಒಂದು, ನಮಗೆ ಪ್ರೀತಿಸುವಂತ ಅನ್ನ ಹಾಕುವಂತ ಕನ್ನಡಿಗರ ಮೇಲೆ. ನಾನು ಯಾವತ್ತು ಇಂಥ ಈ ಸೇಡ್ವಿಂಗ್ ಅಲ್ಲಿ ಬ್ಯಾಂಡು ಭಜಂತ್ರಿ ಮಾಡೋರು ನಾನು ಕೇರ್ ಮಾಡಕ್ ಹೋಗಲ್ಲ. ಸ್ಟ್ರೇಟ್ ಆಗಿ ನಾನು ಗುಂಡುಳ್ದಂಗೆ ಮಾತಾಡ್ತೀನಿ, ನಾನು ಯಾರ ಬಗ್ಗೆನೂ ಭಯ ಇಲ್ಲ. ನಿನ್ನನ್ನು ಕೂಡ ನಾನು ಯಾವ್ದೋ ಒಂದು ವಿಷಯ ನಾನು ಹೇಳಿದೆ, ಅದು ಸರಿಗೆ ಅರ್ಥ ಆಗಿಲ್ಲ ಯಾರು. ನಾನು ವಿಷಯ ಹೇಳಿದೆ, ನಾನು ಮಾಡಿದ್ದೀನಿ ಅದು ಏನು ಅಂತ ಅಂದ್ರೆ, ಈಗ ಚಿತ್ರರಂಗ ಅಂದ್ರೆ ನಾನು ಎಲ್ಲರಿಗೂ ನಿಮ್ಮ ಮನವರಿಕೆ ಮಾಡ್ಕೊಡ್ತೀನಿ. ಚಿತ್ರರಂಗ ಅಂದ್ರೆ ನಮ್ದು ಬಹುಭಾಷಾ ರಾಷ್ಟ್ರ, ಎಲ್ಲ ಹಿಂದಿಯವರು, ತಮಿಳವರು, ತೆಲುಗವರು, ಕನ್ನಡದವರು, ಮಲಯಾಳದವರು ನಾವೆಲ್ಲರೂ ಸೇರಿದಾಗ ಇದು ಚಿತ್ರರಂಗ. ನಮ್ಮೆಲ್ಲರಿಗೂ ಕೂಡ ಒಂದು ಫೆಡರೇಷನ್ ಇದೆ, ಕಾರ್ಮಿಕರಿಗೂ ಒಂದು ಫೆಡರೇಷನ್ ಇದೆ. ಯಾವುದೇ ಒಂದು ಚರ್ಚೆ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು ಅಂದ್ರೆ ಎಲ್ಲ ರೆಪ್ರೆಸೆಂಟೇಟಿವ್ಸ್ನ ಕರೆಸಿ, ಎಲ್ಲ ರಾಜ್ಯದವ್ರನ್ನೂ ಕರೆಸಿ ಮಾತಾಡಿದ್ರೆ ಅದು ಒಂದು ಅದ್ಭುತವಾದಂಥ ಚರ್ಚೆ ಆಗುತ್ತೆ. ಅದು ಇತ್ತೀಚೆಗೆ ಆಗಲಿಲ್ಲ. ಕಾರಣ ಯಾಕೆ ಅಂದ್ರೆ ಅದನ್ನ ನೇರವಾಗಿ ನಾನೇನೋ ನಮ್ಮ ನಾಯಕರಿಗೆ ತಿರುಗಿದ್ಬಿಟ್ಟಿನಿ ಅಂತ, ಅಂತ ನಾಯಕ ನಮ್ಮ ದೇಶಕ್ಕೆ ಸಿಗದೆ ನಮ್ಗೆ 7-7 ಜನ್ಮದ ಪುಣ್ಯ. ನಾವು ಅವ್ರಿಗೆ ಮನವರಿಕೆ ಮಾಡಕ್ಕೆ ಟ್ರೈ ಮಾಡಿದ್ವಿ ಗೊತ್ತು, ಯಾವುದೋ ಅವ್ರ ಭಾವನೆನ ವಿರುದ್ಧ ಪಡಿಸುವಂತದಲ್ಲ, ಅಷ್ಟು ಯೋಗ್ಯತೆ ಕೂಡ ನನಗಿಲ್ಲ. ಆದ್ರೆ ಒಂದು ಧೈರ್ಯ ನನಗೇನು ಅಂತಂದ್ರೆ, ತುಂಬಾ ಜನ ಹೇಳಕ್ಕಾಗದೆ ಒಳಗೇನೆ ಕೊರ್ಕೊಂಡಿರ್ತಾರೆ ನನ್ನ ಜಾಯಮಾನ ಅಂತ. ನನಗೇನು ಅನ್ಸುತ್ತೆ ಕನ್ನೋಡ್ದಂಗೆ ಹೇಳ್ತೀನಿ, ನನ್ಗೆ ಭಯವೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಈಗ ನನ್ನ ಕೊಟ್ಟರೆ ಅಧಿಕಾರ ಸಿಗಲ್ವಾ, ಇನ್ನೊಂದು ಸಿಗಲ್ವಾ ಅಂತ. ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ನನ್ನ ಕನ್ನಡಿಗರ ಚಪ್ಪಾಳೆ ಮುಂದೆ ಎಲ್ಲ ಅಧಿಕಾರಗಳು ತುಳುಕ್ಸಮ ನನಗೆ. ಐ ಡೋಂಟ್ ಕೇರ್ ಫಾರ್ ಎನಿ ಅಧಿಕಾರ, ನನ್ನ ಕನ್ನಡಿಗರ ಚಪ್ಪಾಳೆ ಸಾಕು ನನಗೆ. ನಾನು ಎಲ್ಲಿರ್ತೀನಿ ಪಾರದರ್ಶಕವಾಗಿರ್ತೀನಿ, ನೇರವಾಗಿ ಹೇಳ್ತೀನಿ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ ಸರಿ ಇಲ್ಲ ಅಂತ ನಾನು ಹೇಳಿದಂಥದ್ದು. ಯಾಕಂದ್ರೆ ಎಲ್ಲ ಮಾಧ್ಯಮದಲ್ಲೂ ಒಂದು ಕ್ಯೂರಿಯಾಸಿಟಿ ಇದೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ. ಇದಿಸ್ ದಿ ಫೀಲ್. ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ನಾನು ಫೋನ್ ಮಾಡಿ ದಯಮಾಡಿ ನಿಮ್ಮ ದೊಡ್ಡ ಒಂದು ಲೆಟರ್ನ ರಾಷ್ಟ್ರದ ಪ್ರಧಾನಿಗಳಿಗೆ ನೀವು ಕಳಿಸ್ಕೊಡ್ಬೇಕು. ಇವನ್ ನೀವು ಕನ್ಸಿಡರ್ ಫರ್ದರ್ ಎನಿ ಡಿಸ್ಕಷನ್. ಸಿನಿಮಾ ಅಂತ ಬಂದ್ರೆ ಬೇರೆ ನಾವು ಬೇಕಾಗಿಲ್ಲ, ಸಿನಿಮಾ ಅಂತ ಅಂದ್ರೆ ಬೇಕು ಅಂತ. ಇದೇ ವಿಷಯವಾಗಿ ಇವನ್ ಚಿರಂಜೀವಿಯವರು ಕೂಡ ಮಾತಾಡಿದ್ದಾರೆ, ಇವನ್ ತಮಿಳ್ನಾಡಲ್ಲೂ ತುಂಬಾ ಜನ ಮಾತಾಡ್ಕೊಂಡ್ರೆ. ನನ್ನ ಉದ್ದೇಶ ಒಂದೇ, ಎಲ್ಲಾ ರೆಪ್ರೆಸೆಂಟೇಟಿವ್ಸ್ ಎಲ್ಲಾ ಲ್ಯಾಂಗ್ವೇಜ್ ಇಂದ ಹೋಗಿ ಅವರ ಒಂದು ವಿಷನ್ ಏನಿದೆ, ಅವರ ಒಂದು ವಿಷನ್ ತುಂಬಾ ಚೆನ್ನಾಗಿದೆ, ಎಲ್ಲರ ಜೊತೆ ಸೇರಿ ನಾವು ಏನಾದರೂ ಒಂದು ಹೊಸ ಹೊಸದನ್ನ ಯೋಚನೆ ಮಾಡಬೇಕು ಅನ್ನೋ ಒಂದು ಭಾವನೆ ಇದೆ, ಅದಕ್ಕೆ ಹೋಗ್ತಿದ್ದಾರೆ. ಆದರೆ ಅವರಿಗೆ ಸರಿಯಾಗಿ ಹೇಳುವಂಥವ್ರು ರೆಪ್ರೆಸೆಂಟೇಟಿವ್ಸು ನಮ್ಮಿಂದ ಅದಾಗಿಲ್ಲ, ಆಗಬೇಕು ಅಂತ ನನ್ನ ಒಂದು ಬೇಡಿಕೆ ಇತ್ತು. ಹಾಗಾಗಿ ನನಗೆ ಒಂದು ದೊಡ್ಡ ಕಡೆಯಿಂದ ಒಂದು ದೂರವಾಣಿ ಕರೆ ಬಂತು, ಎಕ್ಸ್ಪ್ಲನೇಷನ್ ನಾನು ಕೊಟ್ಟಾಗ ತುಂಬ ಸಂತೋಷ ಪಟ್ಟು ಅವ್ರು ಹೇಳಿದ್ರು ಸರಿ ಇದೆ, ನಿಮ್ಮ ನಡೆ ಸರಿ ಇದೆ, ಇದನ್ನ ನಾವು ರಾಷ್ಟ್ರದ ಪ್ರಧಾನಿಯವರಿಗೆ ತಿಳಿಸ್ತೀವಿ ಅಂತ ಇವತ್ತು ಸಂಜೆ 4 ಗಂಟೆಗೆ ನನಗೆ ಮಾತು ಕೊಟ್ಟರು. ನನಗೆ ಬಹಳ ಸಂತೋಷ ಆಗಿದೆ. ನಾನು ಇಮಿಡಿಯೇಟ್ ಆಗಿ ಚೇಂಬರ್ಗೆ ಮತ್ತೆ ದಕ್ಷಿಣ ಭಾರತದ ಚೇಂಬರ್ ಎಲ್ಲರಿಗೂ ಕೂಡ ಪ್ಲೀಸ್ ರೈಟ್ ಅಲ್ಲಿಟ್ಟ ಅವ್ರಿಗೆ ಮನವರಿಕೆ ಮಾಡಿ, ನೆಕ್ಸ್ಟ್ ಎನಿ ಡಿಸ್ಕಷನ್ ಅಂತ ಬಂದಾಗ ಒಬ್ಬರಿಗೆ ಸೀಮಿತ ಆಗಬಾರದು. ಇಡೀ ಸಿನಿಮಾ ರಂಗ ನಾವು ಎಲ್ಲರೂ ಒಂದೇ, ಭಾರತದ ಚಿತ್ರರಂಗ ಎಲ್ಲರೂ ಒಂದೇ, ಎಲ್ಲರೂ ಮಾತಾಡಲಿ ಅನ್ನೋದೇ ಉದ್ದೇಶ. ಅದು ನಾನು ಬೇಜಾರಾಗಿದ್ದೀನಿ ಅವ್ರ ಬಗ್ಗೆ ಅನ್ನೋದೆಲ್ಲ ಬಂದ್ಬಿಡ್ತು, ಅಲ್ಲ ಅಲ್ಲ, ನಾನು ಯಾವತ್ತೂ ಬೇಜಾರಾಗೋಕ್ಕೆ ಸಾಧ್ಯನಿಲ್ಲ. ನಾನು ಅನಿಸಿದ್ದನ್ನ ಹೇಳಿದ್ದೀನಿ ನಿಮ್ಮ ಮನವರಿಕೆ ಮಾಡೋಕ್ಕೆ. ಈ ವಿಷಯಕ್ಕೆ ಏನಕ್ಕೆ ಅಂದರೆ ನಾನು ಒಬ್ಬ ಸ್ವಾಭಿಮಾನಿ ಕನ್ನಡಿಗ. ಕೆಲವರು ಯಾರೇನೋ ಏನೋ ಅಂದ್ಬಿಟ್ರು ಇವರು ಏನೋ ಬೇರೆ ಉದ್ದೇಶಕ್ಕೆ ಏನು ಹೇಳಿದ್ದಾರೆ ಅಂತ, ಅವ್ರಿಗೆಲ್ಲ ಒಂದೇ ಹೇಳ್ತೀನಿ, ಇವತ್ತು ನಾಳೆ ನನ್ನ ಸಾಯೋವರೆಗೂ 38 ವರ್ಷ ಅವರ ಒಳದಲ್ಲಿ ಕನ್ನಡಿಗರು ನನ್ನ ಬಚ್ಚಿಟ್ಕೊಂಡು ತಾಯಿಯಂತೆ ಸಾಕ್ತಾ ಇದ್ದಾರೆ. ಅದರ ಮುಂದೆ ನನಗೆ ಇನ್ಯಾವುದೂ ಬೇಕಾಗಿಲ್ಲ, ಯಾವುದಕ್ಕೂ ಇಲ್ಲ. ನನ್ನ ನಾಲಿಗೆ ಯಾವತ್ತಿದ್ರೂ ಸತ್ಯ ನುಡಿಯೋದಕ್ಕೆ ಭಯ ಇಲ್ಲದೆ ಮಾತಾಡುತ್ತೆ ಅಷ್ಟೇ. ಅಷ್ಟು ಮಾತ್ರ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ ಈ ಚಿತ್ರವನ್ನು, ಈ ಕನ್ನಡಿಗರಿಗೆ ನನ್ನ ವಿನಂತಿ ದಯಮಾಡಿ ಈ ಚಿತ್ರವನ್ನು ನೋಡಿ. ಇದು ನಮ್ಮ ಕಥೆಯಲ್ಲ, ನಿಮ್ಮ ಮನೆ ಮನೆ ಕಥೆ ಅಂತ ಹೇಳಿ ನಾನು ಮಾತು ಧನ್ಯವಾದ.